ನಮಸ್ಕಾರ, ನಾನು ಶುಭ. ಅಮ್ಮನವ್ರಿಗೆ ತುಂಬಾ ಇಷ್ಟವಾಗಿರೋದು ಸುಗಂಧಭರಿತವಾಗಿರೋದೆಲ್ಲ ತುಂಬಾ ಇಷ್ಟ. ಲಕ್ಷ್ಮೀ ಅನುಗ್ರಹ ಬೇಕು, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ನೋಡಿ, ಇದು ಜವಾದು ಪೌಡರ್ ಅಂತ ಕರೀತಾರೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲಿ ಸಿಗುತ್ತೆ, ಇದ್ರ ಕಾಸ್ಟ್ ಎಷ್ಟು ಅಂತೇಳ್ಬಿಟ್ಟು. ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಒಂದು ಚಿಟಿಕೆಯಷ್ಟು ಪುಡಿ ಅದರೊಳಗಡೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ, ನೀವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತೀರಲ್ಲ ಆ ಫೋಟೋ ಮುಂದೆ ಇದನ್ನ ಇಟ್ಬಿಡಿ. ಇದನ್ನು 2-3 ದಿನಕ್ಕೆ ನೀವು ಚೇಂಜ್ ಮಾಡ್ತಾ ಇರಬೇಕು. ಆ ಸ್ಮೆಲ್ಲು ಹೋಗೋಕ್ಕೆ ಬಿಡಬಾರ್ದು. ಹಿಂಗೆ ಮಾಡ್ತಾ ಇದ್ದರೆ ನಮ್ಮನೇಲಿ ತುಂಬ ಕಷ್ಟಗಳಿದೆ, ಲಕ್ಷ್ಮೀ ಅನುಗ್ರಹ ಬೇಕಂದರೆ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಇದನ್ನು ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ. ಮತ್ತು ಟಿಶ್ಯೂ ಪೇಪರು ಒಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಈ ಪುಡಿನ ಹಾಕ್ಕೋಬೇಕು. ಪುಡಿನ ಹಾಕ್ಕೋಬಿಟ್ಟು ಸೇಮ್ ಫೋಲ್ಡ್ ಮಾಡಿಬಿಟ್ಟು ಪಾಕೆಟ್ ಥರ ಮಾಡ್ಕೋಬೇಕು. ಒಂದು 4 ಪಾಕೆಟ್ಸ್ ಮಾಡ್ಕೋಬಿಡಿ. ಇವು 4 ಪಾಕೆಟ್ಸ್ನು ನಿಮ್ಮದು ರೇಷ್ಮೆ ಸೀರೆಗಳು ನಾವು ಜಾಸ್ತಿ ಬಳಸಲ್ವಲ್ಲ, ಅದರಲ್ಲೊಂಥರ ಸ್ಮೆಲ್ ಇರುತ್ತೆ, ಅದರೊಳಗಡೆ ಇಡ್ಬೋದು. ಮತ್ತು ನಿಮ್ಮ ಬೀರುವಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಇಟ್ಬಿಟ್ರೆ ಅಂತೂ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ನ್ಯಾಚುರಲ್ಲಾಗಿ. ಯಾಕಂದರೆ ಟ್ರೈ ಮಾಡಿ ನೋಡಿ. ಕುಂಕುಮ, ನಾವು ಹಣೆ ಮೇಲೆ ಕುಂಕುಮ ಇಟ್ಕೊಳ್ಳೋಕ್ಕೆ ಬಳಸ್ತಾ ಇರ್ತೀವಲ್ಲ, ಆ ಕುಂಕುಮದೊಳಗಡೆ ಜವಾದು ಪೌಡರ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಕ್ಕೋಬೋದು. ಇಲ್ಲ, ನಾವು ದಿನ ಕುಂಕುಮ ಹಿಂಗೆ ಎತ್ತಿಕೊಳ್ಳಲ್ಲ, ತಕ್ಷಣವೇ ಹಣೆ ಮೇಲೆ ಇಟ್ಕೊತೀವಿ ಅನ್ನೋರು ನಿಮ್ಮ ಬೆರಳಲ್ಲಿ ಒಂದು ಸ್ವಲ್ಪ ಹಣೆಗೆ ಹಿಂಗೆ ಕುಂಕುಮ ಇಟ್ಕೋಬಿಟ್ಟು ಅದ್ರ ಮೇಲೆ ಈ ಪುಡಿ ಇಟ್ಟೋದ್ರಿಂದ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಆ ಕುಂಕುಮಕ್ಕಿಟ್ಟು ಹಣೆಗಿಡೋದ್ರಿಂದ. ವೇಸ್ಟ್ದೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೋಡಿ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಅದರೊಳಗಡೆ ಈ ಜವಾದು ಪೌಡರ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಿಟ್ಟು, ನಮ್ಮ ಬಾತ್ರೂಮ್ಸಲ್ಲಿ ಒಂಥರ ಸ್ಮೆಲ್ ಇರುತ್ತೆ. ಇವಾಗ ನಾವು ಬಾತ್ರೂಮ್ಸಲ್ಲಿ ಚೆನ್ನಾಗಿರೋ ಸ್ಮೆಲ್ ಇರಬೇಕಂತ ಎಲ್ಲ ಕೆಮಿಕಲ್ ಪ್ರಾಡಕ್ಟೇ ಬಳಸ್ತೀವಲ್ಲ, ಅದ್ರ ಬದಲು ನಿಮಗೆ ಬಾತ್ರೂಮಲ್ಲಿ ತುಂಬ ಚೆನ್ನಾಗಿರೋ ಸ್ಮೆಲ್ ಇರಬೇಕು, ಅದು ನ್ಯಾಚುರಲಾಗೇ ಇರಬೇಕಂದ್ರೆ ಇದನ್ನ ಇಟ್ಟು ನೋಡಿ. ಇದನ್ನು ವಾರಕ್ಕೆ ಒಂದು ಟೈಮ್ ಚೇಂಜ್ ಮಾಡ್ತಾ ಇರಿ, ಬಾತ್ರೂಮಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ದೇವ್ರ ಪೂಜೆಗೆಂತೂ ಬಳಸ್ತಾ ಇರ್ತೀವಲ್ಲ ಕರ್ಪೂರ, ಒಂದು ಕರ್ಪೂರ ಪುಡಿ ಮಾಡಿ ಸೇರಿಸ್ಬಿಡಿ. ಜವಾದು ಪೌಡರು ಒಂದು ಚಿಟಿಕೆಯಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮ್ಮ ಮನೇಲಿ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲು, ಇಲ್ಲಾಂದರೆ ವೇಸ್ಟ್ದು ಒಂದು ಬಾಟಲ್ ಅಂತೂ ಇರುತ್ತೆ, ಆ ಮುಚ್ಚಲಿಕ್ಕೆ ಹೋಲ್ಸ್ ಮಾಡಿಬಿಟ್ಟು ಬೇಕಾದರೆ ಸ್ಪ್ರೇ ಮಾಡ್ಕೋಬೋದು. ಈ ಥರ ನೀವು ಸ್ಪ್ರೇ ಮಾಡ್ತಾ ಇದ್ದರೆ ಮನೆಯಲ್ಲಿ ನಿಮಗೆ ಯಾವುದೇ ಹೋಮ್ ಫ್ರೆಷ್ನರ್ ಬೇಕಾಗಿಲ್ಲ, ಒಂದು ಒಳ್ಳೆ ಸ್ಮೆಲ್ ಇರುತ್ತೆ, ಕರ್ಪೂರನೂ ಸೇರಿಸಿರ್ತೀವಲ್ಲ ಇದರಿಂದ ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಮತ್ತು ಕರ್ಪೂರ ಸೇರಿಸಿರ್ತೀವಲ್ಲ ಜಿರಳೆ ಹಲ್ಲಿ ಏನೂ ಬರೋದಿಲ್ಲ, ಮತ್ತು ಮನೇಲಿ ಒಳ್ಳೆ ಸ್ಮೆಲ್ ಇರುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಒಂದ್ಸತಿ. ನೋಡಿ, ಟಿಶ್ಯೂ ಪೇಪರು ಒಂದು ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೀನಿ. ಜವಾದು ಪೌಡರ್ದು ಮುಚ್ಚಲ ತೆಗೆದುಬಿಟ್ಟು ಅದ್ರ ಮೇಲೆ ಈ ಟಿಶ್ಯೂ ಪೇಪರ್ ಹಾಕಿ, ನಿಮ್ಮ ಮನೇಲಿ ಯಾವ ರಬ್ಬರ್ ಬ್ಯಾಂಡ್ ಇದ್ದರೆ ಆ ರಬ್ಬರ್ ಬ್ಯಾಂಡ್ನ ಹಾಕ್ಬಿಡಿ. ಇದನ್ನು ನೀವು ನಿಮ್ಮ ದೇವ್ರ ಮನೇಲಿ ಇಡೋದ್ರಿಂದ ದೇವ್ರ ಮನೆಯೆಲ್ಲ ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಪ್ರತಿದಿನ ನೀವು ದೇವ್ರ ಮನೆಗೆ ಹೋದ ತಕ್ಷಣ ಇದೇ ನ್ಯಾಚುರಲ್ ಸ್ಮೆಲ್ ಇರುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ಒಂದು ಸ್ವಲ್ಪ ನಿಮ್ಮ ಅಂಗೈ ಒಳಗಡೆಗೆ ಜವಾದು ಪೌಡರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಿಡಿ. ಇದನ್ನು ನಿಮ್ಮ ಕಿವಿ ಹಿಂದ್ಗಡೆ ಅಪ್ಲೈ ಮಾಡ್ಕೋಬೇಕು. ದಿನ ಹಿಂಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಪರ್ಫ್ಯೂಮ್ ಬೇಕಾಗಿಲ್ಲ, ಒಂದೊಳ್ಳೆ ಸ್ಮೆಲ್ಲು ನ್ಯಾಚುರಲ್ ಸ್ಮೆಲ್ಲು. ಇವಾಗ ಪರ್ಫ್ಯೂಮಲ್ಲೆಲ್ಲ ಕೆಮಿಕಲ್ ಹಾಕಿರ್ತಾರಲ್ಲ, ಇದನ್ನು ನೀವು ಮಕ್ಕಳಿಗೆ ಕೂಡ ಅವ್ರ ಹತ್ರ ಬೆವರು ವಾಸನೆ ಬರ್ತಾ ಇದೆ ಅನ್ನೋರು ಕಿವಿ ಹಿಂದ್ಗಡೆ ಸ್ವಲ್ಪ ದೊಡ್ಡವರು ಚಿಕ್ಕವರು ಎಲ್ಲ ಬಳಸ್ಬೋದು, ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಉಳಿದಿರೋದನ್ನು ನಾನು ಕೈಗೆ ಉಜ್ಕೋಬಿಟ್ಟಿದ್ದೀನಿ ನೋಡಿ. ದೇವ್ರ ಮನೆಯಲ್ಲಿ ಬಳಸೋ ಅರಿಶಿನ ಕುಂಕುಮದೊಳಗೆ ಕೂಡ ಈ ಜವಾದು ಪೌಡರ್ ಒಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ ದೇವ್ರಿಗೆ ಬಳಸಿದ್ರೆ ಒಂದೊಳ್ಳೆ ಸ್ಮೆಲ್ ಇರುತ್ತೆ. ಮತ್ತು ದೇವ್ರ ಫೋಟೋಗೆ ನಾವು ಗಂಧ ಬಳಸ್ತೀವಲ್ಲ, ಆ ಗಂಧಕ್ಕೂ ಕೂಡ ಈ ಜವಾದಿ ಪೌಡರ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ದೇವ್ರಿಗೆ ಇಟ್ಬಿಟ್ರೆ ತಿಲಕ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಕೊಡ್ತೀವಲ್ಲ, ಅದರೊಳಗೂ ಕೂಡ ಈ ಜವಾದು ಪೌಡರ್ ಸೇರಿಸ್ಬಿಟ್ಟು ಕೊಡೋದ್ರಿಂದ ಒಳ್ಳೇದಾಗುತ್ತಾನೋ ನಮಗೆ. ಇದನ್ನು ನಾನು ಮಾಡ್ತಾ ಇರ್ತೀನಿ, ಇದನ್ನು ನಮ್ಮ ಅಮ್ಮವ್ರು ನಂಗೆ ಹೇಳ್ಕೊಟ್ಟಿದ್ದು, ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ದಿನ ಮನೆ ಒರೆಸೋದಕ್ಕೆ ಬಳಸೋ ನೀರೊಳಗಡೆಗೆ ಒಂದು ಕರ್ಪೂರ, ದೇವ್ರ ಪೂಜೆಗೆ ಬಳಸ್ತಿರಲ್ಲ ಒಂದು ಕರ್ಪೂರ, ಒಂದು ಚಿಟಿಕೆಯಷ್ಟು ಜವಾದು ಪೌಡರು ಇದನ್ನು ಹಾಕ್ಬಿಟ್ಟು ನೀವು ದೇವ್ರ ಮನೆ ಮತ್ತು ಮನೆ ಇದರಲ್ಲಿ ಒರೆಸೋದ್ರಿಂದ ಒಂದೊಳ್ಳೆ ಸ್ಮೆಲ್ ಕೂಡ ಇರುತ್ತೆ, ಮನೆಯೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಮನೆಯಲ್ಲಿ ಒಂದೊಳ್ಳೆ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಇದರಲ್ಲಿ ನೀವು ಮನೆ ಒರೆಸೋದ್ರಿಂದ. ಒಂದು ಬಟ್ಟಲ್ ತುಂಬ ನೀರು ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಜವಾದು ಪೌಡರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ದೇವ್ರ ಫೋಟೋಗೆ ಒರೆಸೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿರ್ತೀರಲ್ಲ ಯಾವುದನ್ನು, ಆ ಬಟ್ಟೆನ ಅದರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂಡಿಬಿಟ್ಟು
ನೀವು ದೇವ್ರ ಫೋಟೋ ಒರೆಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ದೇವ್ರ ಫೋಟೋಗಳು ಕೂಡ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ಒರೆಸೋದ್ರಿಂದ. ನೋಡಿ ಇದು ಜವಾದು ಪೌಡರು, ಇದು ನಾನು ಪೂಜಾ ಸಾಮಗ್ರಿಗಳೆಲ್ಲ ತರ್ತೀವಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, ಪ್ರಾವಿಜನ್ ಸ್ಟೋರ್ಗಳಲ್ಲಿ ಕೂಡ ಸಿಗ್ತಾ ಇದೆ ಇವಾಗ, ತುಂಬ ಜನ ಇದನ್ನು ಬಳಸ್ತಾ ಇದ್ದಾರೆ. ಇದ್ರ ಕಾಸ್ಟ್ ಕೂಡ 30 ರೂಪಾಯಿ ಅಷ್ಟೇ. ನೀವು ಟ್ರೈ ಮಾಡಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.